ಬೇರೆ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ, ಸಹಜ. ಯಾಕಂದರೆ ನಮ್ಮನೇ ಮಗು ನಮಗೆ ಮುದ್ದಾಗಿ ಕಾಣಿಸಿದ್ರೂ ಕೂಡ ಬೇರೆಯವರಿಗೆ ಬೇರೆ ಬೇರೆ ರೀತಿಯಾಗಿ ಕಾಣಿಸುತ್ತೆ. ನಿಜ. ಎಸ್ ಅಶ್ವಥ್ ನಾರಾಯಣ್ ಸರ್, ಈಗ ಕಾಂಗ್ರೆಸ್ನವರು ಮತ್ತು ಜೆ ಡಿ ಎಸ್ ಅವರು ಹೇಳುವ ಪ್ರಕಾರ ಇದು ಎಲೆಕ್ಷನ್ ಬಜೆಟ್, ನೀವು ಎಲೆಕ್ಷನ್ಗೋಸ್ಕರ ಈ ರೀತಿಯಾಗಿ ಮಾಡಿದ್ದೀರಿ ಮತ್ತು ಇದರಲ್ಲಿ ನೀವು ತರುವಂಥದ್ದು ಏನೂ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ರು, ಯಾರು ಕಾಂಗ್ರೆಸ್ನವರು ಹೇಳಿದ್ರು. ಆಮೇಲೆ ಆರ್ಥಿಕ ತಜ್ಞರು ಕೂಡ ಹೇಳಿದ್ರು ಮೇಲ್ನೋಟಕ್ಕೆ ಚೆನ್ನಾಗಿದೆ, ಅದಕ್ಕೆ ಹಿಂಗೆ ಇರಬೇಕು, ಬಟ್ ಇನ್ಫ್ರಾಸ್ಟ್ರಕ್ಚರಿಗೆ ಇನ್ನೊಂದು ಸ್ವಲ್ಪ ಹಾಕಬಹುದಾಗಿತ್ತೇನೋ ಅಂತ ಹೇಳಿ. ಸರ್, ಅವ್ರು ಹೇಳಿದ್ದು ನಾನು ಎಂಡೋರ್ಸ್ ಮಾಡ್ತೀನಿ. ಯಾವುದೇ ಬಡ್ಜೆಟಲ್ಲಿ ನೀವು ಆದ್ಯತೆ ವಲಯದಲ್ಲಿ ಕೊಡೋದ್ರ ಜೊತೆನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕಂದರೆ ಇವತ್ತಿನ ರಿಟರ್ನಬಲ್ ಅದಿಲ್ಲ, ಇವೆಷ್ಟು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ ಮಾಡ್ತೀವಿ. ಈಗ ಲೈಕ್ ಅವ್ರು ಒಂದು ಎಕ್ಸಾಂಪಲ್ ಕೊಡು, ಕ್ಲಾಸಿಕ್ ಎಕ್ಸಾಂಪಲ್ ಕೊಡು, ಟೂರಿಸಂ ಬಗ್ಗೆ ಹೇಳು. ಅದು ಎರಡು ಥರ ಇದೆ, ಒಂದು ನಮಗೆ ರಿಟರ್ನ್ಸು ಬರುತ್ತೆ ಮತ್ತು ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗುತ್ತೆ ಮತ್ತು ಫಾರಿನ್ ಎಕ್ಸ್ಚೇಂಜ್ ಆಗ್ತಿದ್ರು. ಟೂರಿಸಮಲ್ಲಿ ಇವತ್ತು ಸಣ್ಣ ಸಣ್ಣ ಸೌತ್ ಏಷ್ಯನ್ ಕಂಟ್ರೀಸ್ಗಳು, ಕೆಲವು ಸ್ಟೇಟ್ಗಳು, ಕೆಲವು ರಾಜ್ಯ ದೇಶಗಳು, ಇವನ್ ನಮ್ಮ ಕರ್ನಾಟಕದಲ್ಲಿ ಕೆಲವು ರಾಜ್ಯಗಳು, ಗೋವಾ ಬದುಕ್ತಿರೋದೇ ಟೂರಿಸಮಿಂದ, ಗೋವಾ ರಾಜ್ಯ. ಈ ಥರದ್ದು ಈ ಟೂರಿಸಂ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಎರಡು ಥರದ ಲಾಭ, ಒಂದು ಕಡೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಮತ್ತು ಹಣ ರಿಟರ್ನ್ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಂದು ಕಡೆ ಅಭಿವೃದ್ಧಿನೂ ಆಗುತ್ತೆ ಮತ್ತು ಹಣ ರಿಟರ್ನು ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಆದ್ಯತೆಯೂ ಕೊಡಬೇಕು. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲೇ ಬಹುತೇಕ 500,000 ಕೋಟಿ 5 ಇಯರ್ಸನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಕೊಟ್ಟಿರೋದೆಲ್ಲವೂ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಮತ್ತು ಆ ದುಡ್ಡು ರಿಟರ್ನ್ ಆಗ್ತದೆ, ಜೊತೆಗೆ ಆದ್ಯತೆ ಅಭಿವೃದ್ಧಿನೂ ಆಗುತ್ತೆ. ಅದು ಇದರಲ್ಲಿ ಏನಾಗಿದೆ, ಮೈಕ್ರೋ ಲೆವೆಲಲ್ಲಿ ಬಡ್ಜೆಟನ್ನು ಇನ್ವೆಸ್ಟ್ ಮಾಡಿದರೆ, ಅಲೋಕೇಷನ್ಸ್ನ ಫಂಡನ್ನು ಅಲೋಕೇಷನ್ಸ್ ಮಾಡಿದರೆ, ನೀವು ಕೃಷಿ ಅಂತ ಹೇಳಿದಾಗ ಕೃಷಿನಲ್ಲಿ 11,000 ಕೋಟಿ ಕೃಷಿ ತೋಟಗಾರಿಕೆಗೆ ಕೊಡ, ಅದರಲ್ಲಿ ತೋಟಗಾರಿಕೆ ಇದೆ, ಫಿಷರೀಸ್ ಇದೆ, ರೇಷ್ಮೆ, ಸಪ್ರೇಟ್ ಸಪ್ರೇಟ್ ಫಂಡನ್ನು ಅಲೋಕೇಷನ್ಸ್ ಮಾಡಿದರೆ. ಮುಂಚೆ ಏನಾಗೋದು, ಯಾರೋ ಒಬ್ಬ ಕೃಷಿ ಸಚಿವ ಆದಂತೂ ತನ್ನ ಜಿಲ್ಲೆಗೆ, ಇನ್ಯಾವುದೋ ಒಂದು ಜಿಲ್ಲೆಗೆ, ಕಾಂಗ್ರೆಸ್ ಇರೋ ಜಿಲ್ಲೆಗಳಿಗೆ ಹೆಚ್ಚಿಗೆ ದುಡ್ಡು, ಅಥವಾ ಬಿ ಜೆ ಪಿ ಎಮ್ ಎಲ್ ಎಗಳಿರೋ ಜಿಲ್ಲೆಗಳಿಗೆ ಹೆಚ್ಚಿಗೆ ದುಡ್ಡು ಹೋಗುವಂಥದ್ದು ಆಗ್ತಾ ಇರೋದು. ಅದು ಈಗ ಆ ಥರ ಇಲ್ಲ, ಇಲಾಖಾವಾರು ಕೃಷಿನಲ್ಲಿ ಇಲಾಖಾವಾರು, ತೋಟಗಾರಿಕೆನಲ್ಲಿ ಇಲಾಖಾವಾರು, ರೇಷ್ಮೆಗೆ ಸಪ್ರೇಟು, ಮೀನುಗಾರಿಕೆಗೆ ಸಪ್ರೇಟು, ಹೈನುಗಾರಿಕೆಗೆ ಸಪ್ರೇಟ್, ಈ ಥರದ ಅಲೋಕೇಷನ್ಸ್ ಮಾಡಿರೋದ್ರಿಂದ ಉಪಯೋಗ ಬರ್ತದೆ. ಮತ್ತು ಈ ಸಲ ಹೈನುಗಾರಿಕೆಗೆ ಮತ್ತು ಫಿಷರೀಸ್ಗೆ ತುಂಬ ಆದ್ಯತೆಯನ್ನು ಕೊಟ್ಟಿದೆ. ಇವ್ರು ಹೇಳಿದಂಗೆ ಅಲ್ಲಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗುತ್ತೆ, ಟರ್ನ್ ಓವರು ಆಗ್ತದೆ, ಅರ್ನಿಂಗ್ಸು ಆಗ್ತದೆ. ಈ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು. ಮತ್ತು 37,000 ಕೋಟಿ ಶಿಕ್ಷಣದ ಮೇಲೆ ಶಿಕ್ಷಣ ಇಲಾಖೆಗೆ ಇನ್ವೆಸ್ಟ್ ಮಾಡೋದು. ನೋಡಿ, ಈ ಸಲ ಹೈಯೆಸ್ಟ್ ಯಾವುದೇ ಇಲಾಖೆ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣದಲ್ಲಿ ಇಷ್ಟೊಂದು ಆದ್ಯತೆಯನ್ನು ಕೊಟ್ಟಿಲ್ಲ. ಕಾರಣ ಏನಂದರೆ, 18,000 ಅತಿಥಿ ಉಪನ್ಯಾಸಕ ಶಿಕ್ಷಕರಿಗೆ ಸರ್ 8,000 to 38,000 ರೂಪಾಯಿವರೆಗೂ ಅವ್ರದ್ದು ಗೌರವಧನ ಹೆಚ್ಚಳ ಆಗಿದೆ. 15,000 ಟೀಚರ್ಸ್ಗಳನ್ನು ಅಪಾಯಿಂಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರ್ ಅಡ್ಮಿಷನ್ ಸಿಗ್ತಾರೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ. ಅದು ಮುರಾರ್ಜಿ ವಸತಿ ಶಾಲೆಗಳಾಗ್ಬೋದು, ಕರ್ನಾಟಕಕ್ಕೆ ಶಾಲೆಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚೆಗೆ ಕೊಡ್ತಾ ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರಿಂದ ಅಡ್ಮಿಷನ್ಗಳು ಜಾಸ್ತಿ ಆಗ್ತಾ ಇರೋದು. ಆಫ್ಟರ್ ಕೋವಿಡ್ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತದೆ, ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತದೆ. ಅಂದರೆ ಉತ್ತಮವಾದ ಟೀಚಿಂಗ್ ಸ್ಟಾಫನ್ನು ಈ ಸಲ ರಿಕ್ರೂಟ್ಮೆಂಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಇದರಿಂದ ಏನಾಗ್ತದೆ, ಇವ್ರು ಹೇಳಿದಂಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತದೆ ಮತ್ತು ಒಂದು ರೀತಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಸಾಲ ಆಗುತ್ತೆ. ಸ್ನೇಹಿತರು ಹೇಳಿದ್ರೆ ಕಾಂಗ್ರೆಸ್ ಅವ್ರು ಮಾತಾಡ್ದೆ ಸರ್, 14 ಲ್ಯಾಕ್ಸ್ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದಿಂದ ಈ ವರ್ಷಕ್ಕೆ 14 ಲಕ್ಷ ಜನದು ESI and EPF ಎನ್ರೋಲ್ಮೆಂಟ್ ಆಗಿದೆ ಸರ್. 14 ಲಕ್ಷ ಲಾಸ್ಟ್ ಇಯರ್ನಿಂದ ಈ ಇಯರ್ಗೆ ನೀವು ತೊಗೊಳ್ಳಿ EPF ರಿಜಿಸ್ಟ್ರೇಷನ್. ಇದೆಲ್ಲ ಏನು ಬೋಗಸ್ ಅಲ್ಲ, ಅದು ಸರ್ಕಾರಿ ಇಲಾಖೆನಲ್ಲಿ EPF ಅಲ್ಲಿ ಮತ್ತು ESI ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಸರ್. 5 ESI ಹೊಸ ESI ಹಾಸ್ಪಿಟಲ್ಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ. ಸುಮ್ಮನೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ, ಕಾರ್ಮಿಕರು ಇಲ್ಲದೇ ESI ಹಾಸ್ಪಿಟಲ್ ತೆಗಿಲಿಕ್ಕೆ ಆಗ್ತದ ಅಲ್ಲ? ಈ 5 ESI ಹಾಸ್ಪಿಟಲ್ಗೆ ಬೇರೆ ಬೇರೆ ಝೂನಲ್ಲಿ ತೆಗಿತೀವಿ ಅನ್ನತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಯಾಕೆ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ESI ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ, ESI ಕಾರ್ಮಿಕರ ಅಪಾಯಿಂಟ್ಮೆಂಟ್ ಜಾಸ್ತಿ ಆಗಿದೆ, ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದು. ಒಂದು ಯೂನಿವರ್ಸಿಟಿ ಚಿಕ್ಕಮಗಳೂರಲ್ಲಿ ಒಂದು ಯೂನಿವರ್ಸಿಟಿ ಪ್ರಾರಂಭ ಆದರೆ ಎಷ್ಟು ಟೀಚಿಂಗ್ ಸ್ಟಾಫು, ಅಡ್ಮಿನಿಸ್ಟ್ರೇಷನ್ ಸ್ಟಾಫು, ಎಂಪ್ಲಾಯ್ಮೆಂಟ್ ಎಷ್ಟು ಕ್ರಿಯೇಟ್ ಆಗಿ. ಒಂದು ಯೂನಿವರ್ಸಿಟಿ ಇದೆ, 1,000 ಜನಕ್ಕೆ ಉದ್ಯೋಗ ಕೊಡ್ತಾರೆ ಸರ್, ಸಿಗುತ್ತೆ. ಈಗ ದೇವರಾಜ್ ಅವರು ಹೇಳಿದ ಹಾಗೆ ಎರಡು ವಿಚಾರ, ಲಾಸ್ಟ್ ಟೈಮ್ ಬಜೆಟ್ಗೂ ಈ ಬಜೆಟ್ಗೂ ಅವರು ಹೋಲಿಕೆ ಮಾಡಿದ್ರು. ಲಾಸ್ಟ್ ಟೈಮ್ ಟೈಮ್ ಇತ್ತು, ರೆಸ್ಪಾನ್ಸಿಬಿಲಿಟಿ ಯಾರು ಅಂತ ಒಂದು ಮಾತು ಹೇಳಿದ್ರು. ಹೌದು, ಆಮೇಲೆ ಅಲ್ಲಿ ಆಗಿರೋದು 54-56% ಅಷ್ಟೇ ಲಾಸ್ಟ್ ಟೈಮ್ ಮಾಡಕ್ ಅದು 365 ದಿವಸದಲ್ಲಿ. ಈಗ ನಿಮ್ಗೆ ಟೈಮ್ ಇಲ್ಲ ಮಾಡೋದಕ್ಕೆ ಅವ್ರು ಹೇಳಿದ್ರು ಒಂದು ಪಾಯಿಂಟ್. ಎರಡನೇದಾಗಿ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡಿಲ್ಲ
ಸರ್ ಇಲ್ಲ ನೋಡಿ ನಾನು ಅವ್ರದ್ದು ಅವ್ರದ್ದು ಬೇರೆ ಚಾನಲ್ ಡಿಬೇಟ್ ಇದ್ದು ನಾನು ಕೇಳಿದೆ ಇಲ್ಲೂ ಅದೇ ಮಾತು ಹೇಳೋರು ಸರ್ 45 ದಿನ ಇನ್ನು ಚುನಾವಣೆಗೆ ಸಮಯ ಇದೆ ಆಮೇಲೆ ಏನು ಅಂತ ಕೇಳೋರು ತಿರುಮತಿ ಚುನಾವಣೆ ಘೋಷಣೆ ಆದಮೇಲೆ 45 ದಿನ ಚುನಾವಣಾ ಆಯೋಗದ ಕಂಟ್ರೋಲ್ನಲ್ಲಿ ರಾಜ್ಯ ಸರ್ಕಾರ ಇರ್ತದೆ ಸರ್ ಆದರೆ ಅದಕ್ಕೆ ಇಲಾಖೆವಾರು ಏನು ಅಲೋಕೇಷನ್ಸ್ ಇರುತ್ತೋ ಅದು ಅದ್ರ ಪಾಡಿಗೆ ಅದು ಕೆಲಸ ಆಗುತ್ತೆ ಪ್ರತಿ 5 ವರ್ಷಕ್ಕೊಂದು ಸಲ ಈ ರೀತಿ 45 ಡೇಸ್ ಕೋಡ್ ಆಫ್ ಕಂಡಕ್ಟ್ ಇರ್ತದೆ ಅದು ಯಾವುದೇ ಒಂದು ಹೊಸ ಹೊಸ ಯೋಜನೆಗಳು ಜಾರಿಗೆ ಬರೋದಿಲ್ಲ ಬಟ್ ಘೋಷಣೆ ಆಗಿರ್ತಕ್ಕಂಥದ್ದು ಆನ್ ಗೋಯಿಂಗ್ ಅವೆಲ್ಲ ಘೋಷಣೆ ಆಗಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಲ್ಲ ಒಂದು ನಿಮಿಷ ಸರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಬಜೆಟ್ ಮಾಡಿದಾಗ ಚುನಾವಣೆ ಇತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾಗಲೂ ಚುನಾವಣೆ ಘೋಷಣೆ ಹಿಂದಿನ ದಿನದಲ್ಲಿ ಅವರು ಬಜೆಟ್ ಅನ್ನ ಮಾಡಿದ್ರು ಹಂಗಂದೇಟ್ಗೆ ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಸಾಧ್ಯವಾಗೋದಿಲ್ಲ ಹಳೆದನ್ನು ನೀವು ಕಂಟಿನ್ಯೂಟಿ ಮಾಡಿ ಏನು ಆಡಳಿತ ನಡೆಕೊಂಡು ಹೋಗಬೇಕು ಅದು ನಡೆಕೊಂಡು ಸರ್ 45 ಡೇಸ್ ಸರ್ 45 ಡೇಸ್ ಎಲೆಕ್ಷನ್ಸ್ ಘೋಷಣೆ ಆದ ತಕ್ಷಣ ಸರ್ಕಾರ ಏನು ಇರೋದೇ ಇಲ್ಲ ಅಂತಲ್ಲ ಸರ್ ಆಸೆ ಈ ಸರ್ಕಾರ ಕಂಟಿನ್ಯೂ ಆಗೋದು ಹೊಸ ಸರ್ಕಾರ ಸರ್ ಅಲ್ಲಿ ಅದೇ ಆಗುತ್ತೆ ಕೆಲಸಗಳು ಅದೇ ಆಗ್ತದೆ ಈ ಕೋವಿಡ್ ಅಲ್ಲಿ ಸರ್ಕಾರ ಒಂದ್ ರೀತಿ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ನಾವೆಲ್ಲ ನೋಡಿದೀವಿ ಸರ್ ಕೋವಿಡ್ ಸಂದರ್ಭ ಸಂಕಷ್ಟ ಕಾಲದ್ರೆ 18-19 ತಿಂಗಳ ಕಾಲ ಸರ್ ಎಷ್ಟು ಮಟ್ಟಿಗೆ ಕೆಲಸ ಆಯ್ತು ನಥಿಂಗ್ ಬಟ್ ಎಲೆಕ್ಷನ್ಸ್ ಚುನಾವಣೆ ಘೋಷಣೆ ಯಾವ ರೀತಿ ಇರುತ್ತೋ ಅದೇ ತರ ಇತ್ತು ಅದರ ಕೆಲಸಗಳಾಗ್ಲಿಲ್ವಾ ರೈತರಿಗೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು ಅಸಂಘಟಿತ ವಲಯದ ಕಾರ್ಮಿಕರಿಗೆ 800 crore 14 ಲಕ್ಷ ಜನಕ್ಕೆ 5,000 ರೂಪಾಯಿಂದ ಅವ್ರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬೆನಿಫಿಟ್ ಟ್ರಾನ್ಸ್ಫರ್ ಆಯ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಬೇರೆ ಇಲೆಕ್ಷನ್ ಅಂದ್ರೆ ಆ ಸಂದರ್ಭದಲ್ಲಿ ಅವಕಾಶ ಇದೆ ಸರ್ಕಾರ ಇತ್ತು ಉಸ್ತುವಾರಿ ಸರ್ಕಾರ 45 ಡೇಸ್ ಅಲ್ಲಿ ನಮ್ಗೇನು ಆಗೋಗ್ಬಿಡಿದ್ರು 45 ದಿನ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಬಟ್ ಆ ಯೋಜನೆಗಳು ಕಂಟಿನ್ಯೂಟಿ ಇದ್ದೇ ಇರುತ್ತೆ ಯಾವುದೇ ರೀತಿ ಸ್ನೇಹಿತರು ಕಾಂಗ್ರೆಸ್ ಆರ್ಥಿಕ ಶಿಸ್ತನ್ನ ಸರ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸ್ನೇಹಿತರು ದಯಮಾಡಿ ಎಟಿಆರ್ ಬರುತ್ತೆ ಸರ್ ಈಗ ನಾಳೆ ಆಕ್ಷನ್ ಟೇಕನ್ ರಿಪೋರ್ಟ್ ಬಂದಿದೆ ಸರ್ ಆಕ್ಷನ್ ಟೇಕನ್ ರಿಪೋರ್ಟ್ ಇದೆಯಲ್ಲ ಸರ್ ಆಕ್ಷನ್ ಟೇಕನ್ ರಿಪೋರ್ಟ್ ಮೇಲೆ ಚರ್ಚೆ ಮಾಡಲಿ ಸರ್ ಇಲಾಖೆ ಅವರು ಚರ್ಚೆ ಮಾಡಲಿ ನೀವು ಘೋಷಣೆ ಮಾಡಿರ್ತಕ್ಕಂಥದ್ದು ಎಷ್ಟು ಫಂಡ್ ರಿಲೀಸ್ ಆಗಿದೆ ಎಷ್ಟು ಕೆಲಸ ಆಗಿದೆ ಇನ್ನು ಬಾಕಿ ಇದೆ ಯಾಕೆ ಕೆಲಸ ಆಗಿಲ್ಲ ಅಂತೇಳಿ ಒಂದು ಶ್ವೇತಪತ್ರ ಕೇಳಲಿ ಖಂಡಿತ ಅದು ಒಳ್ಳೇದು ನೋಡಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಸರ್ ಒಂದು ಕೆಲಸ ಮಾಡೋದು ಸರ್ ಫಸ್ಟ್ ಚೀಫ್ ಮಿನಿಸ್ಟರ್ ಆಗಿ ಬಂದ ತಕ್ಷಣ ಬಜೆಟ್ ಮುಂಡಿಸೋ ಮುನ್ನ ಒಂದು ವೈಟ್ ಪೇಪರ್ ರಿಲೀಸ್ ಮಾಡ್ಬಿಟ್ರು ಸರ್ ಸರ್ಕಾರದಲ್ಲಿ ಎಷ್ಟು ದಿವಾಳಿ ಎದ್ದೋಗಿತ್ತು ಸರ್ಕಾರ ಅನ್ನೋದ್ರ ಬಗ್ಗೆ ಸರ್ ಅವರೊಂದು ಶ್ವೇತಪತ್ರವನ್ನು ರಿಲೀಸ್ ಮಾಡಿದ್ರು ಅವಾಗ ಓಡಿಸಿದ್ರು ಸರ್ ಈ ನಾಳೆ ಶ್ವೇತಪತ್ರವನ್ನು ಕೇಳಿ ಸರ್ಕಾರ ಮಂಡಿಸುತ್ತೆ ನಿಮ್ಗೆ ಏನ್ ಬೇಕು ಆಮೇಲೆ ಸರ್ಕಾರದ ಸುಳ್ಳು ಹೇಳಿಕಲ್ಲ ಸರ್ ಅಂಕಿ ಅಂಶಗಳ ಮಾಹಿತಿ ಸಮೇತ ಸರ್ಕಾರದಲ್ಲಿ ಉತ್ತರ ಸಿಗುತ್ತೆ ಬರ್ದಾಕಿ ಪ್ರಶ್ನೆಗಳನ್ನ ನೀವು ಬೀದಿನಲ್ಲಿ ಮಾತಾಡೋದು ಬೇಡ ಸರ್ ಸಿದ್ದರಾಮಯ್ಯನವರು 2,500 crore ಅವ್ಯವಹಾರ ಅಂತ ಸರ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲ್ಲ ಚರ್ಚೆ ಮಾಡಿ ರಘುವರ್ ಹೇಳಿ ನೋಡಿ ನೋಡಿ ಹರೀಶ್ ಅವರೇ ನಮ್ಮ ಹಿರಿಯರು ಅಶ್ವಥ್ ಅವ್ರು ಹೇಳ್ತಾ ಇರೋದು ನೀವು ಹೊರಗಡೆ ಮೈಕ್ ಮುಂದೆ ಕ್ಯಾಮರಾ ಮುಂದೆ ಎಲ್ಲ ಬೀದಿಯಲ್ಲಿ ಎಲ್ಲ ಹೇಳ್ಕೊಂಬರೋದು ಬೇಡ ಸದನ ಇದೆ ಚರ್ಚೆ ಮಾಡೋದಕ್ಕೆ ಎಲ್ಲವೂ ಕೂಡ ಅಲ್ಲಿ ದಾಖಲಾಗತ್ತೆ ಚರ್ಚೆ ಮಾಡೋಣ ಬನ್ನಿ ಅಂತಾರೆ ನೋಡಿ ಒಂದು ವಿಚಾರವನ್ನ ನಾನು ಈಗಲೇ ಸ್ಪಷ್ಟನೆ ಕೊಡ್ತಾ ಇದ್ದೇನೆ ನಾವು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಎರಡೂ ಸದನದಲ್ಲಿ ಚರ್ಚೆ ಮಾಡೋದು 100% ಸತ್ಯ ಅದರ ಜೊತೆನಲ್ಲಿ ಮಾಧ್ಯಮ 4ನೇ ಅಂಗವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ 4ನೇ ಅಂಗ ಆಗಿರ್ತಕ್ಕಂಥ ರಾಜ್ಯದ ಬಹುಪಾಲು ಜನರು ಮಾಧ್ಯಮವನ್ನು ನೋಡೋದ್ರಿಂದ ಅವ್ರಿಗೆ ಮಾಹಿತಿ ಅತಿ ಹೆಚ್ಚು ಇಲ್ಲೋಗೋದ್ರಿಂದ ಯಾರು ಸದನದಲ್ಲಿ ಸದನ ನಡೆಯುವಂಥ ಚರ್ಚೆನ ನೋಡುವಂಥ ಅವಕಾಶ ಜಾಸ್ತಿ ಸಿಗೋದಲ್ಲಿ ಯಾಕೆ ಅಂತ ಹೇಳಿದ್ರೆ ಅದು ನಡೆಯೋ ಸಮಯದಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇರ್ತಾರೆ ಸೊ ಆ ವಿಚಾರವನ್ನು ಹೇಳ್ತಾ ನಾವು 100% ಆ ಚರ್ಚೆನ ನಾವು ಮಾಡೇ ಮಾಡ್ತೀವಿ ಆ ಚರ್ಚೆನ ನಾವು ಅವ್ರು ಭಾಗಿಯಾಗ್ತೇವೆ ಅದು ಏನು ಇದೆ ಸರ್ಕಾರಕ್ಕೆ ಏನು ಮಾಡಬೇಕು ಅದು ಮಾಡ್ತೇವೆ ನಾವು ಸೊ ಈ ವಿಚಾರ ಒಂದು ಸೈಡ್ಗೆ ಬಿಡ್ತಾ ಅವ್ರು ಹೇಳ್ತಾ ಇದ್ರು ಏನು ಫಿಸಿಕಲ್ ಇದನ್ನು ಏನು ಸೆಂಟ್ರಲ್ ಗೌರ್ಮೆಂಟ್ನ ಬಜೆಟನ್ನು ನೀವು ಫಾಲೋ ಮಾಡೋದಾದರೆ ಸೊ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟಸ್ ಅಂತ ಕೊಡ್ತಾರೆ ಅಂದರೆ ಎಕನಾಮಿಕ್ ಸ್ಟೇಟಸ್ ರಿಪೋರ್ಟ್ ಅಂತ ಕೊಡ್ತಾರೆ ಜಸ್ಟ್ 1 day ಬಿಫೋರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಆಯಾ ಅಲ್ಲಿನವರೆಗೂ ಇಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಏನಿದೆ ಎಷ್ಟು ರೆಸ್ಪಾನ್ಸ್ ಬಂದಿದೆ ಸರಿ ಎಕನಾಮಿಕ್ ಸರ್ವೆ ಬಂದ್ರೆ ಇಲ್ಲಿ ಕರ್ನಾಟಕದಲ್ಲಿ AFN ಸರ್ವೆ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಅದು ಇನ್ನಿವರು ಯಾವುದು ಆಕ್ಚುಲಿ ಒಂದು ದಿನ ಮೊದಲು ಡಿಕ್ಲೇರ್ ಮಾಡಬೇಕಾಯಿತು ಅದೇ ಪದ್ಧತಿ ಅಂದ್ರೆ ಒಂದು ಬಜೆಟ್ ಮಂಡನೆಗೆ ಮೊದಲು ಅದು ಕೊಡಬೇಕಾಯ್ತು ಅವ್ರು ATR ಅಂತ ಹೇಳ್ತಿದ್ದಾರೆ ಅದನ್ನು ATR ಅಲ್ಲ ಅದು ರಿಪೋರ್ಟ್ ಅನ್ನ ಇನ್ನು ಇಲ್ಲಿವರೆಗೂ ಇದೆ ಡಿಸೆಂಬರ್ ವರೆಗೂ ಇದೆ ಆದ್ರೆ ಆಲ್ರೆಡಿ February 2 months ರಿಪೋರ್ಟ್ ಅನ್ನು ಕನ್ಸಿಡರ್ ಮಾಡೋದ್ರಿಂದ ಆ ವಿಚಾರವನ್ನ ನಾನು ತುಂಬಾ ಎಳೆದು ಅದನ್ನು ಸಮಯ ವೇಸ್ಟ್ ಮಾಡಕ್ಕೆ ಇಷ್ಟಪಡಲ್ಲ ಸೊ ಈ ವಿಚಾರವನ್ನ ಸೈಡ್ಗೆ ಬಿಡ್ತಾ ನಾನು ಹೇಳ್ತೇನೆ ಸೊ ಈಗ ಬಜೆಟ್ ಮಂಡನೆಯಲ್ಲಿ ನೀವು ನಿಜವಾಗ್ಲೂ 6 crore ಅಥವಾ 7 crore ಕನ್ನಡಿಗರಿಗೆ ನಿಜವಾದ ಅವಶ್ಯಕತೆ ಇರತಕ್ಕಂಥದ್ದೇನು ನಾನೊಬ್ಬ ಜನಸಾಮಾನ್ಯನಾಗಿ ಒಂದು ಪಕ್ಷದ ವಕ್ತಾರನಾಗಿ ಮಾತಾಡೋದಕ್ಕಿಂತ ನಾನೊಬ್ಬ ಜನಸಾಮಾನ್ಯನಾಗಿ ನನ್ನ ಜೋಬಿನಲ್ಲಿ ಎಷ್ಟು ಹಣ ಉಳಿತದೆ ನಾನು ದುಡಿದಂತ ಹಣ ಎಷ್ಟು ಹಣ ನನ್ನ ಜೋಬಲ್ಲಿ ಉಳಿತದೆ ಎಷ್ಟು ಖರ್ಚಾಗ್ತದೆ ಅಂತೇಳಿ ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸುವಾಗಿದ್ದಾರೆ ನಾನು ದುಡಿದ 92% ಹಣ ನನ್ನ
ಖರ್ಚು ಹೋಗ್ತಾ ಇದ್ದೀನಿ 8% ಅಲ್ಲಿ ನಾನು ಜೀವನ ನಡೆಸೋದಕ್ಕೆ, ಅದರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಈ ಬಜೆಟ್ ಅಲ್ಲಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ನಿಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಏನು ಫ್ಯೂಯಲ್ ಪ್ರೈಸ್ ಗಳನ್ನ ಜಾಸ್ತಿ ಮಾಡಿದಿರಿ, ಅಟ್ಲೀಸ್ಟ್ ನೀವು ರಿಲೀಫ್ ಅನ್ನ ಕೊಟ್ಟಿದ್ದೀರ, ನಾವು ನನ್ನ ಜೋಬ್ನಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ ಉಳಿತಿತ್ತು 100 ರೂಪಾಯಿನಲ್ಲಿ. ಸೊ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಈ ವಿಚಾರ ಒಂದ್ ಸೈಡ್ ಬಿಡ್ತಾ, ನೀವು ನೀರಾವರಿ ಬಗ್ಗೆ ಮಾತಾಡ್ತೀರಿ. ನೀರಾವರಿಯಲ್ಲಿ ನಾನು ಹೇಳಿರ್ತಕ್ಕಂಥದ್ರಲ್ಲಿ ಇದೇ ಬಿಜೆಪಿ ಸರ್ಕಾರ ಹೇಳಿದ್ದು 1 ವರ್ಷಕ್ಕೆ 30,000 ಕೋಟಿಯನ್ನ ನಾನು ಇದನ್ನ ಎಕ್ಸ್ಪೆಂಡಿಚರ್ ಮಾಡ್ತೀನಿ, ಒದಗಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಇವಾಗಲೇ ಹೇಳ್ತಾರೆ ಒಂದು ಕೇವಲ 17-17.5 ಸಾವಿರ ಕೋಟಿ ಕೊಟ್ಟಿದ್ದೀರಿ ನೀವು. ಅಂದ್ರೆ ನಿಮ್ಮದೇ ಯಾಕೆ ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಎಂಜಿನ್ ನ ಡಬಲ್ ದೋಕ ಯಾಕೆ? ಸೊ ನೀವು ನಿಜವಾಗ್ಲೂ ನೀರಾವರಿ ಬಗ್ಗೆ ಈಗ ಹೈಯರ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು ಓನ್ಲಿ ಕೃಷಿ ಕ್ಷೇತ್ರ ಮಾತ್ರ. ನೀವು ಸರ್ವಿಸಸ್ ಸೆಕ್ಟರ್ ಬಿಟ್ರೆ ಆಲ್ಮೋಸ್ಟ್ ಲೈಕ್ 50% ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಬರ್ತದೆ, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎಲ್ಲ ಸೇರಿ. ಆದ್ರೆ ನೀವು ಏನು ಜಿ ಡಿ ಪಿ ನಲ್ಲಿ ಸ್ಟೇಟ್ ಜಿ ಡಿ ಪಿ ಮತ್ತೆ ಸೆಂಟ್ರಲ್ ಜಿ ಡಿ ಪಿಗೆ 24% 22-24% ನಾವು ಜಿ ಡಿ ಪಿ ನ ಕೊಡ್ತೀವಿ ನಾವು ಅಗ್ರಿಕಲ್ಚರ್ ಸೆಕ್ಟರ್. ನಾನೊಬ್ಬ ರೈತನ ಮಗನಾಗಿ ಮಾತಾಡ್ತಾ ಇದ್ದೇನೆ. ಆದ್ರೆ ನಮ್ಗೆ ಸಿಕ್ಕಿರೋದೇನು? ನೀವು ಡಿಸ್ಬರ್ಸ್ಮೆಂಟ್ ಕೊಡ್ತೀರಿ, ಎಷ್ಟು ಕೊಟ್ಟಿದ್ದೀರಿ ನೀವು? ಎಸ್, 3-3 ಲಕ್ಷದಿಂದ 5 ಲಕ್ಷ ನೀವು ಇನ್ಕ್ರೀಸ್ ಮಾಡಿದ್ರಿ. ಆದ್ರೆ ನಿಜವಾಗ್ಲೂ ಎಷ್ಟು ಜನ ಬೆನಿಫಿಷರಿಗೆ ಹೋಗಿದೆ ಅದು? ಆಮೇಲೆ ಇನ್ನೊಂದ್ ಕಡೆ ಹೇಳ್ತೀರಿ 4,800 ಕೋಟಿನ ನೀವು ಪಿ ಎಂ ಕಿಸಾನ್ ಯೋಜನೆಗೆ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ. ಓಕೆ, ನೀವು 1 ವರ್ಷದಲ್ಲಿ ಎಷ್ಟು ಕೊಟ್ಟಿರೋದು? ಕೇವಲ 950 ರಿಂದ 1,000 ಕೋಟಿ, ಅಂದ್ರೆ 2,65,000 ಕೋಟಿ ಬಜೆಟ್ ಅಲ್ಲಿ ನೀವು ಪಿ ಎಂ ಕಿಸಾನ್ ಯೋಜನೆಯಲ್ಲಿ 49 ಲಕ್ಷ ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು? ಕೇವಲ ಪೀನಟ್. ಓಕೆ, ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 3 ಅಂದ್ರೆ ನಾವು ರೈತನಾಗಿ ರಾಜ್ಯದ ಜನತೆ ಪರವಾಗಿ ಎಕ್ಸ್ಪೆಕ್ಟ್ ಮಾಡೋದಷ್ಟೇ. ಇನ್ನೊಂದು ವಿಚಾರವನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅದು ಸಿ ಎಂ ವಿದ್ಯಾ ಸ್ಕೀಮ್ ಅಂತ. ಸೊ ಸಿ ಎಂ ವಿದ್ಯಾ ಸ್ಕೀಮ್ ಅಲ್ಲಿ ನಮ್ಮ ತಮ್ಮ ಹತ್ರ ಬಜೆಟ್ ಬುಕ್ ಇಲ್ಲೇ ಇದೆ, ನಾನು ಕೊಡ್ತೇನೆ. ಸೊ ನೀವು ದಯವಿಟ್ಟು ಇದನ್ನು ಓದಿ ನಗ್ತಾರೆ. ಏನ್ ಹೇಳ್ತಾರೆ, ಸಿ ಎಂ ವಿದ್ಯಾ ಸ್ಕೀಮ್ ಅಲ್ಲಿ 8 ಲಕ್ಷ ವಿದ್ಯಾರ್ಥಿಗಳಿಗೆ 8 ಲಕ್ಷ SSLC ಓದ ನಂತರ ಪಿ ಯು ಸಿ ಮತ್ತೆ ಡಿಗ್ರಿ ಓದುವಂತ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ವಿದ್ಯಾಸಂಸ್ಥೆಗಳಲ್ಲಿ ಅಂತ ಹೇಳಿದ್ದಾರೆ. ಇವಾಗ್ಲೂ ಸರ್ಕಾರಿ ಸಂಸ್ಥೆಗಳಿದಾವೆಲ್ಲ, ನಿಮ್ಮ ಸರ್ಕಾರಿ ಸಂಸ್ಥೆ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ಹೇಳ್ತೀನಿ ಹರೀಶ್ ಅವರೇ. ಸೊ ಕರ್ನಾಟಕದಲ್ಲಿ ಹೈಯರ್ ಎಜುಕೇಶನ್, ಪ್ರೈಮರಿ ಎಜುಕೇಶನ್ ಅಲ್ಲಿ ಸರಿಸುಮಾರು 53% ಸರ್ಕಾರಿ ಶಾಲೆಗಳಲ್ಲಿ ಓದ್ತಿದ್ರು. ಈಗ ಈ 4 ವರ್ಷದಲ್ಲಿ ಅದು 47-48% ಬಂದಿದೆ. ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ನೀವೇ ಹೇಳ್ತಿದ್ರಿ, ನಿಮ್ಮ ಪ್ರೈವೇಟ್ ಶಾಲೆಗಳಿಗೆ ಅಥವಾ ಪ್ರೈವೇಟ್ ಏಜೆನ್ಸಿಗಳಿಗೆ ಜಾಸ್ತಿ ಪ್ರಮೋಷನ್ ಕೊಟ್ಟಿದ್ರಿಂದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳುಗಳೇ ಓಡ್ತಾ ಇಲ್ಲ. ಸೊ ಇವರೇನು ಕೊರೋನಾದಲ್ಲಿ ಸ್ವಲ್ಪ ಏನೋ 1% ಏನೋ ಹೆಚ್ಚಿಗೆ ಆಗಿರ್ಬೋದು, ಆದ್ರೆ ನಿಜವಾಗ್ಲೂ ವಾಸ್ತವದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಾವು ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡ್ತಿದ್ದೀವ? ಕ್ವಾಲಿಟಿ ಎಜುಕೇಶನ್ ಕೊಡಿದ್ರೆ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ಹೇಳ್ತೀನಿ, ಎಸ್ ರಿಪೋರ್ಟ್ ರಾಜ್ಯ ಸರ್ಕಾರ ರಿಪೋರ್ಟ್ ಅನ್ನು ಕೊಟ್ಟಿರೋದು, ಅದರಲ್ಲಿ 48% ಮಕ್ಕಳುಗಳಿಗೆ ಇನ್ನು ಓದಕ್ ಬರೀ ಬರೋದಿಲ್ಲ, ಐ ಬರೋದಿಲ್ಲ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಇದು ಎಸ್ ರಿಪೋರ್ಟ್ ತನ್ನ ಬೇಕಾದ್ರೆ ಫಾರ್ವರ್ಡ್ ಮಾಡ್ತೀನಿ. ಇದು ನಾ ಎಸ್ ರಿಪೋರ್ಟ್ ಅನ್ನ ಎಸ್ ರಿಪೋರ್ಟ್ ಪ್ರಕಾರ. ಸೊ ಈ ರಾಜ್ಯ ಸರ್ಕಾರ ನಿಜವಾಗ್ಲೂ ಬದ್ಧತೆ ಇದ್ದಿದ್ರೆ ಶೂ ಎಜುಕೇಶನ್ ಹೌದು ಅಂದ್ರೆ ಅಲ್ಲಿ ವರ್ಗ. ನಾನು ಹೇಳ್ತಿರ್ತಕ್ಕಂಥದ್ದು, ನೀವು ನಿಜವಾಗ್ಲೂ ಏನೋ ಒಂದು ದೊಡ್ಡ ಅದ್ಭುತವಾದ ಒಂದು ಬದಲಾವಣೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಶೂ ಮತ್ತೆ ಸಾಕ್ಸ್ ಕೊಡೋಕೆ ನಿಮ್ಮಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ, ಇನ್ನು ಯಾವ ಪುರುಷಾರ್ಥಕ್ಕೆ ನೀವು ಸರ್ಕಾರ ನಡೆಸಬೇಕು ಸ್ವಾಮಿ? ಓಕೆ, ಸೊ ಇದನ್ನ ಸೈಡ್ಗೆ ಇಡ್ತಾ ಸರ್, ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ರು ಯಾರು, ಇನ್ನೊಂದು ರೈತರ ಮಕ್ಕಳುಗಳಿಗೆ ನಾವು 10.5 ಲಕ್ಷ ರೈತರ ಮಕ್ಕಳು 125 ಕೋಟಿ ಅಂತೇಳಿ, 10 ಲಕ್ಷ ಅಂತಂದ್ರೆ ಎಷ್ಟಾಯ್ತು? ಕೇವಲ 1,500 ರೂಪಾಯಿ ಒಂದು ವಿದ್ಯಾರ್ಥಿಗಳಿಗೆ ಏನ್ ಸಿಗುತ್ತೆ ಸರ್? ಒಂದು ಬ್ಯಾಗ್ ಬರೋದಿಲ್ಲ ಈಗಿನ ಇದರಲ್ಲಿ, ನೀವು ಬಸ್ ಪಾಸ್ಗೂ ಕೂಡ ಸಾಲೋದಿಲ್ಲ. ಓಕೆ, ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ಸ್ಕಾಲರ್ಶಿಪ್ ಅಲ್ಲ ಇದು, ದಿಸ್ ಇಸ್ ನಾಟ್ ಎ ಸ್ಕಾಲರ್ಶಿಪ್. ಬಸ್ ಸರ್, ಬಸ್ ಪಾಸ್ ಆಲ್ರೆಡಿ ಕೊಡ್ತಿದ್ವಿ ಸರ್, ನಾವು ಕೊಡ್ತಿರ್ತಕ್ಕಂಥ ಸರ್, ಇವರು ಕೊಡ್ತಿದ್ರು, ನಾವು ಕೊಡ್ತಿದ್ರು, ಮೊದಲು ಕೊಡ್ತಿದ್ರು, ಅದು ಆರಂಭ ಆಗಿ ತುಂಬಾ ವರ್ಷಗಳಾಯ್ತು. ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ನಿಜವಾಗ್ಲೂ ಬಹಳ ಕಮ್ಮಿ ಆಯ್ತು, ನಿಜವಾಗ್ಲೂ ಅವಶ್ಯಕತೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಏನಾಗಿದೆ ಸರ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನಾಗಿದೆ? ಸೊ ನೀವ್ ಹೇಳಿದ್ರಿ ಎಜುಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಲಾಸ್ಟ್ 7 ಯೂನಿವರ್ಸಿಟಿಗಳನ್ನ ಸ್ಟಾರ್ಟ್ ಮಾಡ್ತೀವಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ, KIT ಅಂದ್ರೆ IIT ಮಾದರಿನಲ್ಲಿ KIT ಗಳನ್ನ ಮಾಡ್ತೀವಿ. ನೀವು 1 ವರ್ಷ ಆದ್ರೂ ಏನ್ ಅದಕ್ಕೆ ಇನ್ನು ಶಂಕುಸ್ಥಾಪನೆ ಮಾಡಿಲ್ಲಲ್ಲ ಸರ್? ಅಂದ್ರೆ ನೀವು ಬರೇ ಬೋಗಸ್ ಬರೇ ಬಜೆಟ್ ಅಡ್ವಾನ್ಸ್ ಅಲ್ಲಿ ಇರಬಾರ್ದು ಸರ್. ವಾಸ್ತವವಾಗಿ ಜನಗಳಿಗೆ ನಿಜವಾಗ್ಲೂ ಏನೋ ತಲುಪಲಿ, ಉಳಿತಾಯಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ. ಎಸ್, ಕೈಗಾರಿಕೆಯನ್ನ ಜಾಸ್ತಿ ಮಾಡಿಬಿಟ್ಟು ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು ಸರ್. ಅದು ಕೂಡ ನಿಮ್ಮ ಬರ್ತೀನಿ ಅವರು ಉತ್ತರ.